ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ಕೊರೋನಾ ಬಂತು ಕೊರೋನಾ ಬಂದ ನಂತರದಲ್ಲಿ ಸುಮಾರು ಈ ಬಾರಿಯೇ ಜಾಸ್ತಿ ಸಾವುಗಳಾಗ್ತಿದೆ ಅಂತ ನನಗನ್ನಿಸ್ತಾ ಇದೆ ಸೊ ಚಿತ್ರರಂಗದಲ್ಲಿ ಅನೇಕರನ್ನು ಹೋದ ವರ್ಷವೇ ಕಳ್ಕೊಂಡಿದ್ವಿ ಈ ವರ್ಷವೂ ಕೂಡ ಅನೇಕರನ್ನು ಕಳ್ಕೊತಾ ಇದ್ದೀವಿ ಅದರಲ್ಲಿ ಬಹಳ ಮುಖ್ಯವಾಗಿ ನಿನ್ನೆ ಕೋಟಿ ಮೊನ್ನೆ ಅಷ್ಟೇ ಕೋಟಿ ಅವರನ್ನು ಕಳ್ಕೊಂಡ್ವಿ ಅವರ ಅಂತ್ಯಕ್ರಿಯೆ ನಿನ್ನೆ ನಡೆಯಿತು ಸೊ ಇವತ್ತು ಮುಂಜಾನೆ ಇನ್ನೊಂದು ಬ್ಯಾಡ್ ನ್ಯೂಸ್ ಅದನ್ನು ಹೇಳಬೇಕು ಅದು ನಿಮಗೂ ಕೂಡ ಅದನ್ನು ತಿಳಿಸ್ಬೇಕು ಅಂತಾನೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ಮೊದಲ ಬಾರಿಗೆ ವಾಹಿನಿಯನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ನಾವು ಕೆಲವೊಂದು ವಿಚಾರಗಳನ್ನು ತಿಳಿಸುವ ಪ್ರಯತ್ನವನ್ನು ಈ ಒಂದು ವಾಹಿನಿಯಲ್ಲಿ ಮಾಡ್ತಾ ಇರ್ತೀವಿ ಪುಟ್ಟಣ್ಣ ಕಣಗಾಲ್ ಅವರ ಹಿರಿಯ ಪುತ್ರರಾಗಿರುವಂತಹ ರಾಮು ಅವರು ಕೊರೋನಾದಿಂದ ತೀರ್ಕೊಂಡಿದ್ದಾರೆ ಅಂದರೆ ನಮ್ಮನ್ನೆಲ್ಲ ಅಗಲೇ ಹೋಗಿದ್ದಾರೆ ಸೊ ವೃತ್ತಿಯಲ್ಲಿ ನೃತ್ಯ ನಿರ್ದೇಶಕರಾಗಿ ಅನೇಕರನ್ನು ಅನೇಕರಂತ ಹೇಳಿದರೆ ಅಲ್ಲಿ ರಂಗಭೂಮಿ ಕಲಾವಿದರು ಇರ್ಬೋದು ಅಥವಾ ಸಿನಿಮಾ ಕ್ಷೇತ್ರದ ಕಲಾವಿದರು ಇರ್ಬೋದು ಅಂತಹ ಅನೇಕರನ್ನು ನಮ್ಮ ಇಂಡಸ್ಟ್ರಿಗೆ ಕೊಟ್ಟವರು ತಂದೆ ಪುಟ್ಟಣ್ಣ ಕಣಗಾಲ್ ಅಂತ ಹೇಳಿದರೆ ಅಲ್ಲೊಂದು ಶಿಸ್ತಿತ್ತು ಸಂಯಮ ಇತ್ತು ಅವರದ್ದೇ ಆದಂಥ ಒಂದು ಡಿಫ್ರೆಂಟ್ ಮ್ಯಾನರಿಸಮ್ ಇತ್ತು ಸೊ ಯಾವಾಗಲೂ ರಾಮು ಅವರು ಹೇಳ್ತಿರುವಂಥ ಒಂದು ಮಾತು ನನಗೆ ಈ ಒಂದು ಸಂದರ್ಭದಲ್ಲಿ ನೆನಪಾಗುತ್ತೆ ಅವ್ರು ಹೇಳ್ತಾ ಇದ್ದರು ತಂದೆಯವರು ಹೇಗೆ ಬದುಕಿದ್ರು ಅದೇ ರೀತಿ ನಾವು ಬದುಕ್ತಾ ಇದ್ದೀವಿ ಅವರಲ್ಲಿರುವಂತಹ ಶಿಸ್ತು ನಮ್ಮಲ್ಲೂ ಕೂಡ ಅಡಕ ಆಗಿದೆ ಸೊ ಈಗಲೂ ಕೂಡ ಅನೇಕರು ನನ್ನನ್ನು ನನ್ನಲ್ಲಿ ನನ್ನ ತಂದೆಯವರ ತಂದೆಯವರನ್ನು ನೋಡೋಕೆ ಇಷ್ಟಪಡ್ತಾರೆ ಆದರೆ ನಮ್ಮ ಚಿತ್ರರಂಗದವರಲ್ಲ ಅಂತ ಒಂದು ಮಾತು ಹೇಳ್ತಾ ಇದ್ದರು ಅಂದರೆ ಪುಟ್ಟಣ್ಣ ಕಣಗಾಲ್ ಅವರ ಅಭಿಮಾನಿಗಳು ಅವರ ಮಗ ಅವರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರನ್ನು ನೋಡೋಕೆ ಇಷ್ಟಪಡ್ತಾ ಇದ್ದಾರೆ ಆದರೆ ಚಿತ್ರರಂಗದವರಲ್ಲ ಅನ್ನುವಂಥ ಒಂದು ಬೇಸರದ ಮಾತನ್ನು ಕೂಡ ಅವರು ಹೇಳಿರುವಂಥದ್ದು ನನಗೀಗಲೂ ಕೂಡ ನೆನಪಿದೆ ಸೊ ಎಲ್ಲೋ ಒಂದು ಕಡೆ ಇದು ಒಂಥರ ಬೇಜಾರಿನ ಸಂಗತಿ ಯಾಕಂದರೆ ಚಿತ್ರರಂಗದವರು ಅವರನ್ನು ಸರಿಯಾಗಿ ಬಳಸ್ಕೊಂಡಿಲ್ವೇನು ಅಂತ ನನಗನ್ನಿಸುತ್ತೆ ಅನೇಕ ದೊಡ್ಡ ಪ್ರಮಾಣದಲ್ಲಿ ಶಿಷ್ಯ ವೃಂದವನ್ನು ಹೊಂದಿದ್ದರು ನಾನೀಗಾಗಲೇ ನಿಮ್ಗೆ ಹೇಳ್ದಂಗೆ ನೃತ್ಯ ನಿರ್ದೇಶಕರಾಗಿ ಅವರು ಕಣಗಾಲ್ ನೃತ್ಯಾಲಯ ಅನ್ನುವಂಥ ಒಂದು ನಾಟ್ಯ ಶಾಲೆಯನ್ನು ತೆರೆದಿದ್ದರು ಅಲ್ಲಿ ಅನೇಕ ಜನ ಸ್ಟೂಡೆಂಟ್ಸ್ಗಳಿದ್ದರು ತಂದೆಯವರ ಅಭಿಮಾನ ಇರ್ಬೋದು ಅಥವಾ ತಂದೆಯವರ ಶಿಸ್ತಿರ್ಬೋದು ಇವೆಲ್ಲವೂ ಕೂಡ ರಾಮು ಅವರ ಹತ್ರನೂ ನಾವು ನೋಡ್ಬೋದಾಗಿತ್ತು ಯಾರೋ ಒಬ್ಬರು ಇವತ್ತು ಮುಂಜಾನೆ ನನ್ನನ್ನು ಕೇಳಿದರು ಹೇಗೆ ತೀರ್ಕೊಂಡ್ರು ರಾಮು ಅವರು ಅಂತ ಸೊ ಈಗಾಗಲೇ ನಾನು ಹೇಳ್ದಂಗೆ ಕೊರೋನಾದಿಂದ ಕೊರೋನಾ ಬಂದಿರೋದ್ರಿಂದ ಅವರು ತೀರ್ಕೊಂಡಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಳೆದ ಐದು ದಿನಗಳಿಂದಲೂ ಕೂಡ ತೀವ್ರ ನಿಗಾ ಘಟಕದಲ್ಲಿದ್ದರು ಅಂದರೆ ತುಂಬ ಹೆವಿಯಾಗಿತ್ತು ಅವ್ರಿಗೆ ಸಿವಿಯರ್ ಕೇಸ್ ಅಂತ ಏನು ಕರೀತಾರೆ ಆ ರೀತಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರು ಆದರೆ ಫೈನಲಿ ಅವರನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಕೆಲವು ಒಂದು ಒಂದಿಷ್ಟು ದಿನದ ಹಿಂದೆಯಿಂದ ಅವರಿಗೆ ಕೊರೋನಾ ಕಾಣಿಸ್ಕೊಂಡಿರುವಂಥದ್ದು ಸೋ ಸಾಕಷ್ಟು ಜನ ಅವರ ತಂದೆಗೆ ಅಭಿಮಾನಿಗಳಿದ್ದಾರೆ ಸೋ ನಾವು ಕಣಗಾಲವರನ್ನ ಹತ್ತಿರದಿಂದ ನೋಡಿಲ್ಲ ಆದರೆ ಅವರ ಮಕ್ಕಳಲ್ಲಿ ನಾವು ಅವರನ್ನು ನೋಡೋ ಪ್ರಯತ್ನವನ್ನು ಮಾಡ್ತಿದ್ವಿ ಈಗ ಅವರನ್ನು ಕೂಡ ಕಳ್ಕೊಂಡಿದ್ದೀವಿ ಅಂತ ಹೇಳೋಕೆ ನಿಜವಾಗ್ಲೂ ಬೇಸರ ಆಗುತ್ತೆ ಆದರೆ ನಾವು ಇದರಿಂದ ತಿಳ್ಕೊಬೇಕಾಗಿರೋದು ಒಂದೇ ಆಗಿರೋದಾಯಿತು ಏನು ಕೂಡ ಯಾರೂ ಕೂಡ ಏನೂ ಮಾಡೋಕ್ಕಾಗಲ್ಲ ಆದರೆ ದಯವಿಟ್ಟು ವೀಕ್ಷಕರೇ ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ಳೋದು ಒಂದಿಷ್ಟು ದಿನ ನಾವೆಲ್ಲರೂ ಕೂಡ ಕ್ವಾರಂಟೈನ್ ಆಗೋಣ ಮನೆಯಲ್ಲಿರೋಣ ಒಂದಿಷ್ಟು ದಿನ ಜಾಸ್ತಿ ಹೊರಗಡೆ ಬರದೆ ನಮ್ಮನ್ನು ನಾವು ಸೇಫ್ ಮಾಡಿಕೊಳ್ಳೋಣ ಮತ್ತೆ ನಮಗೆ ಓಡಾಡೋದು ತಿರುಗಾಡೋದು ಕೆಲಸ ಮಾಡೋದು ದುಡಿಯೋದು ಎಲ್ಲವೂ ಕೂಡ ಮತ್ತೆ ಪುನಃ ನಮ್ಮ ಬದುಕಲ್ಲಿ ಬರುತ್ತೆ ಸೊ ಅಲ್ಲಿವರೆಗೆ ನಾವೆಲ್ಲರೂ ಕೂಡ ಸೇಫಾಗಿ ಮನೆಯಲ್ಲಿ ಇರೋದು ಉತ್ತಮ ಅಂತ ಅನಿಸುತ್ತೆ ನಾನು ಈಗಾಗಲೇ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅದನ್ನು ಇಲ್ಲಿ ಯಾರು ಯಾರನ್ನು ಕೂಡ ಬದಿಸೋಕೆ ಬರೋದಿಲ್ಲ ಸರ್ಕಾರದವರು ಕೂಡ ಅಷ್ಟೇ ಅವ್ರ ಕೆಲಸವನ್ನು ಅವರು ಮಾಡ್ತಾಯಿರ್ತಾರೆ ಅದು ಸರಿನೋ ತಪ್ಪೋ ಅದು ಅವರ ನೇರಕ್ಕೆ ಆಗಿರುತ್ತೆ ಸೊ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ನೇರಕ್ಕೆ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದರ ಬಗ್ಗೆ ಚಿಂತೆ ಮಾಡಿ ಅದರಲ್ಲಿ ನಾವು ಬದುಕೋದು ಉತ್ತಮ ಅಂತ ನನಗನ್ನಿಸುತ್ತೆ ಸೊ ಮೊನ್ನೆ ಅಷ್ಟೇ ನಾವು ರಾಮು ಅವರನ್ನು ಕಳ್ಕೊಂಡ್ವಿ ಮಾಲಶ್ರೀ ಅವರ ಪತಿ ಸುಮಾರು ಸಿನಿಮಾಗಳನ್ನು ಕೊಟ್ಟವರು ಎಂಥೆಂಥ ಸಿನಿಮಾಗಳು ಅಂತ ಹೇಳಿದರೆ ಒಂದೊಂದು ಸಿನಿಮಾಗಳ ಬಗ್ಗೆ ಒಂದೊಂದು ದಿನ ಮಾತಾಡ್ಬೋದು ಅಷ್ಟು ವಿಚಾರಗಳಿದೆ ಸೊ ಇನ್ನೊಮ್ಮೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿರ್ಮಾಪಕರಾಗಿರುವಂತಹ ರಾಮು ಅವರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನನ್ನು ನಿಮಗೆ ಈ ಒಂದು ವಾಹಿನಿಯಲ್ಲಿ ಕೊಡುವ ಪ್ರಯತ್ನವನ್ನು ಮಾಡ್ತೀನಿ ದಯವಿಟ್ಟು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಮ್ಮನ್ನು ಅಗಲಿರುವಂತಹ ಚಿತ್ರಬ್ರಹ್ಮ ಅಂತಲೇ ಕರಿತಿರುವಂತಹ ಪುಟ್ಟಣ್ಣ ಕಣಗಾಲ್ ಅವರ ಮಗ ಹಿರಿಯ ಮಗನಾಗಿರುವಂಥ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರೇ ಮಾಡ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್